ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾ ಕೌಶಲ್ಯ ಮಿಷನ್, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕಚೇರಿ, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮತ್ತು ಉನ್ನತಿ ಕೆರಿಯರ್ ಅಕಾಡೆಮಿ ಮುಖ್ಯಮಂತ್ರಿ ಕೌಶಲ್ಯ ಕೇಂದ್ರ ಉಡುಪಿ ಜಿಲ್ಲೆ ಇವರ ಆಶ್ರಯದಲ್ಲಿ ಉನ್ನತಿ ಕೆರಿಯರ್ ಅಕಾಡೆಮಿ ಕ್ಯಾಂಪಸ್ನಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಸುಮಾರು 1,500ಕ್ಕೂ ಮಿಕ್ಕಿ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದರು. 20 ಪ್ರಖ್ಯಾತ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ವು. ಈ ಉದ್ಯೋಗ ಮೇಳದಲ್ಲಿ 18 ರಿಂದ 35 ವರ್ಷದೊಳಗಿನ ಯುವಜನರಿಗೆ ಸಂದರ್ಶನಕ್ಕೆ ಹಾಜರಾಗಲು ಅವಕಾಶ ಇದೆ. PUC, ITI, ಡಿಪ್ಲೊಮಾ ಇಂಜಿನಿಯರಿಂಗ್, MBA ಪದವಿ ಹೊಂದಿರುವಂತಹ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಕೋವಿಡ್ ಬಿಕ್ಕಟ್ಟಿನಿಂದಾಗಿ ಅನೇಕ ಯುವಕರು ಉದ್ಯೋಗ ನಷ್ಟ ಮತ್ತು ನಿರುದ್ಯೋಗವನ್ನು ಎದುರಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರವು ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಯುವಜನರಿಗೆ ಹೆಚ್ಚಿನ ಉದ್ಯೋಗವನ್ನು ಒದಗಿಸುವ ನಿಟ್ಟಿನಲ್ಲಿ 1 ತಿಂಗಳ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಉದ್ಯೋಗ ಮೇಳವನ್ನು ಆಯೋಜಿಸಲಾಗ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ಇಂತಹ ಉದ್ಯೋಗ ಮೇಳವನ್ನು ಆಯೋಜಿಸಲು ನಾವು ಸಿದ್ಧರಿದ್ದೇವೆ ಎಂದು ಉನ್ನತಿ ಕೆರಿಯರ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ನ ಸ್ಥಾಪಕ ಪ್ರೇಮ್ ಪ್ರಸಾದ್ ಶೆಟ್ಟಿ ಅವರು ಹೇಳಿದ್ದಾರೆ. ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮ, ಜಿಲ್ಲಾ ಕೌಶಲ್ಯ ಮಿಷನ್, ಹಾಗೆ ಉದ್ಯೋಗ ವಿನಿಮಯ ಕೇಂದ್ರ ಉಡುಪಿ ಜಿಲ್ಲೆ ಹಾಗೂ CMKKY ಪಾಲುದಾರ ತರಬೇತಿ ಸಂಸ್ಥೆಯಾದಂತಹ ಉನ್ನತಿ ಕ್ಯಾರಿಯರ್ ಅಕಾಡೆಮಿಯ ಜಂಟಿ ಆಶ್ರಯದಲ್ಲಿ ಇವತ್ತು ಉಡುಪಿ ಜಿಲ್ಲಾ ಮಟ್ಟದ ಒಂದು ಮಿನಿ ಉದ್ಯೋಗ ಮೇಳವನ್ನು ಇಲ್ಲಿನ ಉನ್ನತಿ ಕೆರಿಯರ್ ಅಕಾಡೆಮಿಯ ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಲಾಗಿದೆ. ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳ ಹಾಗೂ ವಿವಿಧ ನಮ್ಮ ಅಭ್ಯರ್ಥಿಗಳು 18 ರಿಂದ 35 ವರ್ಷ ವಯಸ್ಸಿನ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಮೇಳದಲ್ಲಿ ಭಾಗವಹಿಸತಕ್ಕಂಥ ಅವಕಾಶಗಳಿದೆ. PUC, ITI, ಡಿಪ್ಲೊಮಾ ಇಂಜಿನಿಯರಿಂಗ್, MBA ಪದವಿ, ಈ ರೀತಿಯಾದಂಥ ಎಲ್ಲ ಶಿಕ್ಷಣವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿ ಹೊಂದಿರತಕ್ಕಂತಹ ಯುವಕ ಯುವತಿಯರಿಗೆ ಈ ಒಂದು ಮೇಳದಲ್ಲಿ ಸುಮಾರು 25ಕ್ಕೂ ಹೆಚ್ಚಿನ ನಮ್ಮ ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ. ಇದರಲ್ಲಿ ಭಾಗವಹಿಸತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದೇವೆ. ವಿಶೇಷವಾಗಿ ಕಳೆದ 1-2 ವರ್ಷಗಳ ಈ ಕೊರೋನಾ ಪ್ರಭಾವದಿಂದಾಗಿ ನಮ್ಮ ಹೆಚ್ಚಿನ ಯುವಕ ಯುವತಿಯರಿಗೆ ಉದ್ಯೋಗದ ಸಮಸ್ಯೆ ಕಾಡ್ತಾ ಇದೆ. ಅನೇಕ ಜನರು ಉದ್ಯೋಗವನ್ನು ಬಯಸ್ತಾ ಇದ್ದರು. ಇಂತಹ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕೌಶಲ್ಯ ಮಾಸಾಚರಣೆಯನ್ನು ಈ ತಿಂಗಳು ನಾವು ಜುಲೈನಿಂದ ಆಗಸ್ಟ್ ತನಕ ಆಚರಿಸ್ತಾ ಇದ್ದೇವೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇಂತಹ ಒಂದು ಉದ್ಯೋಗ ಮೇಳಗಳನ್ನು ಆಯೋಜನೆ ಮಾಡಬೇಕಂತಕ್ಕಂತಹ ಒಂದು ನಮ್ಮ ಇಲಾಖೆಯ ಕರೆಯ ಮೇರೆಗೆ ಈ ಒಂದು ಮೇಳವನ್ನು ಇವತ್ತು ಇಲ್ಲಿ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಯಾರು ಈ ವರ್ಷ ತಾನೇ ನಮ್ಮ ಪದವಿಯನ್ನು ಮುಗಿಸ್ತಾ ಇದ್ದಾರೆ ಅಥವಾ ಸ್ನಾತಕೋತ್ತರವನ್ನು ಮುಗಿಸ್ತಾ ಇದ್ದಾರೆ ಅಥವಾ ಕಳೆದ 1-2 ವರ್ಷಗಳಿಂದ ಉದ್ಯೋಗವನ್ನು ಬಯಸ್ತಾ ಇದ್ದಾರೆ, ಅಂಥ ಅಭ್ಯರ್ಥಿಗಳಿಗೆ ಕಂಪನಿಗಳು ಇಲ್ಲಿ ಬಂದಿರೋದ್ರಿಂದ ಈ ಒಂದು ಮೇಳದಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಇದೆ. ಹಾಗೆ ತಮ್ಮ ಉದ್ಯೋಗವನ್ನು ಗಿಟ್ಟಿಸತಕ್ಕಂಥ ಅವಕಾಶ ಕೂಡ ಇದೆ. ಇಂತಹ ಮೇಳಗಳು ನಿರಂತರವಾಗಿ ನಡೆಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹಾಗೂ ನಮ್ಮಂತಹ ತರಬೇತಿ ಪಾಲುದಾರ ಸಂಸ್ಥೆಗಳು ಮುಂದಿನ ದಿನಗಳಲ್ಲೂ ಕೂಡ ಮಾಡತಕ್ಕಂಥ ಯೋಜನೆ ಇದೆ. ನಮ್ಮ ಜಿಲ್ಲೆಯ ಎಲ್ಲ ಯುವಕ ಯುವತಿಯರು ಇದರ ಸದುಪಯೋಗವನ್ನು ಪಡೆದುಕೊಂಡು ಉದ್ಯೋಗವನ್ನು ಗಿಟ್ಟಿಸಿಕೊಳ್ಬೋದು ಅಂತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ತಿಳಿಯಪಡಿಸ್ತೇನೆ. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪ ಇಲಾಖೆ, ಜಿಲ್ಲಾ ಕೌಶಲ್ಯ ಮಿಷನ್, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕಚೇರಿ ಉಡುಪಿ, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಹಾಗೂ ಉನ್ನತಿ ಕೆರಿಯರ್ ಅಕಾಡೆಮಿ ಮುಖ್ಯಮಂತ್ರಿ ಕೌಶಲ್ಯ ಕೇಂದ್ರ ಇವರ ಸಹಯೋಗದೊಂದಿಗೆ ಇವತ್ತು ನಾವು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೇವೆ. ಉದ್ಯೋಗ ಮೇಳದಲ್ಲಿ ನಾವೆಲ್ಲ ಕೂಡ ಆನ್ಲೈನನ್ನು ಡಿಜಿಟಲ್ ಆಗಿ ಸ್ವಲ್ಪ, ಯಾಕಂತ ಹೇಳಿದರೆ ಕೋವಿಡ್ ಇರುವ ಕಾರಣ ನಾವು ಡಿಜಿಟಲ್ಗೆ ನಾವು ಎಲ್ಲ ಕ್ಯಾಂಡಿಡೇಟ್ಸ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈಗಾಗಲೇ 1,300 ಕ್ಯಾಂಡಿಡೇಟ್ಸ್ಗಳು ಗೂಗಲ್ ಫಾರ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅವರಿಗೆ ಒಂದು ಸಮಯವನ್ನು ನಿಗದಿ ಮಾಡಿದ್ದೇವೆ, ಯಾವ ಸಮಯದಲ್ಲಿ ಬರಬೇಕು ಅಂತ. ಒಂದು ಗಂಟೆಯಲ್ಲಿ 100 ಮಂದಿ ಬರುವ ಹಾಗೆ ಈಗಾಗಲೇ ಎಲ್ಲ ಕ್ಯಾಂಡಿಡೇಟ್ಸ್ಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ಟೋಟಲು 20 ಕಂಪನಿಗಳು ಈಗಾಗಲೇ ಬಂದಿದ್ದಾರೆ. ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಕಡೆ, ಬೆಂಗಳೂರು ಆಗಿರ್ಬೋದು, ಮಂಗಳೂರು, ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಉದ್ಯೋಗವನ್ನು ಕೊಡಲಿಕ್ಕೆ ಅವರು ಈಗಾಗಲೇ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಒಂದು ವಾತಾವರಣ ಇದೆ. ಯಾಕಂತ ಹೇಳಿದ್ರೆ ಈಗಿನ ಕೊರೋನಾ ಸಂದರ್ಭದಲ್ಲಿ ಎಷ್ಟೋ ಮಂದಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡಬೇಕಂತೇಳಿ ನಮ್ಮ ಇಲಾಖೆಯ ಕಡೆಯಿಂದ ಒಂದು ಬಂದಂಥ ಮಿನಿ ಉದ್ಯೋಗ ಕಾರ್ಯಕ್ರಮ. ಇದಕ್ಕೆ ನಾವು ತುಂಬ